ಎಸ್ಸಿನ ಕೊನೆ ಸುದ್ದಿ. ಏಷ್ಯಾ ಕಪ್ ಆರಂಭಕ್ಕೂ ಮುನ್ನವೇ ಟೀಂ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗೆ ಸಮಸ್ಯೆಗೆ ಸಿಲುಕಿರುವ ಮುಖ್ಯ ಕಾರಣ ಕೆ ಎಲ್ ರಾಹುಲ್ ಅವರ ಅನುಪಸ್ಥಿತಿ. ಯಾಕಂದರೆ ಮೊದಲ ಎರಡು ಮ್ಯಾಚಿಂದ ಕೆ ಎಲ್ ರಾಹುಲ್ ಹೊರಗುಳಿತಾ ಇದ್ದಾರೆ ಮಂಡಿ ಶಸ್ತ್ರಚಿಕಿತ್ಸೆ ಬಳಿಕ. ಇನ್ನು ಸಂಪೂರ್ಣವಾಗಿ ಅವರು ಫಿಟ್ ಆಗಿಲ್ಲ, ಹೀಗಾಗಿ ಎರಡು ಮ್ಯಾಚಿಂದ ಹೊರಗುಳಿತಿದ್ದಾರೆ. ಹೀಗಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಕೇವಲ ಇಬ್ಬರು ಆಟಗಾರರು ಮಾತ್ರ ಸ್ಥಾನ ಪಡೆದಿದ್ದಾರೆ. ಇದೀಗ ಫಿಟ್ನೆಸ್ ಸಮಸ್ಯೆ ಕಾರಣ ರಾಹುಲ್ ಮೊದಲೆರಡು ಪಂದ್ಯಗಳಲ್ಲಿ ಕಣಕ್ಕಿಳಿತಿಲ್ಲ, ಹೀಗಾಗಿ ಬದಲಿ ವಿಕೆಟ್ ಕೀಪರನ್ನು ಕಣಕ್ಕಿಳಿಸಬೇಕಾಗಿದೆ. ಆದರೆ 17 ಸದಸ್ಯರ ಬಳಗದಲ್ಲಿ ಬದಲಿ ವಿಕೆಟ್ ಕೀಪರ್ ಆಗಿರುವುದು ಇಶಾನ್ ಕಿಶನ್ ಮಾತ್ರ. ಇನ್ನು ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ರಿಸರ್ವ್ ಪ್ಲೇಯರ್ ಆಗಿ ಸಂಜು ಸ್ಯಾಮ್ಸನ್ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ. ಹೀಗಾಗಿ ಪಾಕಿಸ್ತಾನದ ವಿರುದ್ಧದ ಮೊದಲ ಪಂದ್ಯ ಸೆಪ್ಟೆಂಬರ್ 2, ಅದರೊಂದಿಗೆ ಭಾರತದ ಅಭಿಯಾನ ಆರಂಭ ಆಗುತ್ತೆ. ಯಾರಿಗೆ ವಿಕೆಟ್ ಕೀಪರ್ ಅವಕಾಶ ಸಿಗುತ್ತೆ ಕಾರ್ಡ್ ನೋಡಬೇಕು. ಮತ್ತೊಂದು ಕಡೆ ಎರಡನೇ ಮ್ಯಾಚು ಇಂಡಿಯಾ ವರ್ಸಸ್ ಎರಡನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ 3ನೇ ತಾರೀಕಿಗೆ ಅಜಿತ್ ಅಗರ್ಕರ್ ನೇತೃತ್ವದ ಚೀಫ್ ಸೆಲೆಕ್ಟರ್ಗಳ ಕಮಿಟಿ ಏಕದಿನ ವಿಶ್ವಕಪ್ಗೆ ತಂಡವನ್ನು ಕೂಡ ಅನೌನ್ಸ್ ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನ ವಿರುದ್ಧ ಯಾರು ಆರ್ಭಟಿಸಿದ್ರೆ ಅದು ಕೂಡ ಸೆಲೆಕ್ಷನ್ಗೆ ಕೌಂಟ್ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರ ನೋಡಿದಾಗ ಕೆ ಎಲ್ ರಾಹುಲ್ ಆರಂಭಿಕ ಎರಡು ಪಂದ್ಯಗಳಿಗೆ ಮಿಸ್ ಆಗ್ತಿರೋದು ಒಂದು ರೀತಿ ಆಘಾತಕಾರಿ ಸಂಗತಿ. ಏಷ್ಯಾ ಕಪ್ಗೂ ಮೊದಲೇ ಭಾರತಕ್ಕೆ ಅತಿದೊಡ್ಡ ಗಾಯ ಅಂತಲೇ ಹೇಳ್ಬೋದು.